ವೆಲ್ಕಮ್ ಬ್ಯಾಕ್. ನಾವು ಎಡು ಆಕ್ಟಿವ್ ಏಡ್ ಟೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮ್ಯಾಥ್ಸ್ ವಿಭಾಗದಲ್ಲಿ ಏನು ಎಲ್ಲ ಕಾನ್ಸೆಪ್ಟ್ಸ್ ಬಂದಿತ್ತು ಅಂತ ಹೇಳ್ಕೊಟ್ಟಿದ್ದೆ. ಕಿಂಡರ್ ಗಾರ್ಡನಲ್ಲಿ ನಾನು ಹೇಳ್ಕೊಟ್ಟೆ. ಅದಾದಮೇಲೆ ಗ್ರೇಡ್ ಒನ್ನಲ್ಲಿ ನೋಡೋಣ ಏನಿದೆ ಅಂತ. ಗ್ರೇಡ್ ಒನ್ನಲ್ಲೂ ಸಹ ನೋಡಿ ಮ್ಯಾಥ್ಸಿಗೆ ಹೋಗೋಣ. ಸೊ ಸೇಮ್ ಪಾಸಿಟಿವ್ ನಂಬರ್ಸ್ ಎಲ್ಲ ಅದೇ ಇರುತ್ತೆ, ನಾನೇನು ಲಾಸ್ಟ್ ಹೇಳ್ಕೊಟ್ಟೆ. ಜೊತೆಗೆ ಶೇಪ್ಸ್, ಸಿಮಿಟ್ರಿ, ಸಮ್ಮಿತಿಗಳು, ಜೊತೆಗೆ ಪ್ಯಾಟ್ರನ್ಸ್, ಸೊ ಫನ್ನಿಗೆ ನೀವು ಆಟಾಡ್ಬೋದು ಅಂತಂದರೆ, ಜೊತೆಗೆ ಟೈಮ್ ಇದೆಲ್ಲ ಸೇಮ್ ಇರುತ್ತೆ. ಇನ್ನೊಂದು ಯಾವುದು ಆ್ಯಡ್ ಆಗಿದೆ ಅಂದರೆ ಫ್ರ್ಯಾಕ್ಷನ್ಸ್. ಸೊ ನಾವು ಅದನ್ನು ಭಿನ್ನರಾಶಿ ಅಂತ ಹೇಳ್ತೀವಲ್ವ. ಸೊ ಭಿನ್ನರಾಶಿಗಳಲ್ಲಿ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ನಮಗೆ ಇದರಲ್ಲಿ ಸಹ ನೀವು ಫಸ್ಟು ಹೇಳ್ಕೊಡ್ಬೇಕಾಗುತ್ತೆ. ಹೇಳ್ಕೊಡೋದ್ರಲ್ಲಿ ಈಗ ನೋಡಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಸೊ ನಾವು ಅದನ್ನು ಏನಂತ ಹೇಳ್ತೀವಿ, ಅಂಶ ಮತ್ತು ಛೇದ ಅಂತ ಹೇಳ್ತೀವಲ್ವ. ಸೊ ಇಲ್ಲಿ ನ್ಯೂಮರೇಟರ್ ಈಗ 6 ಇದೆ. ಸೊ 1, 2, 3, 4, 5, 6 ಜೊತೆಗೆ ಇಲ್ಲಿ ಎಷ್ಟು ಟೋಟಲ್ಲಾಗಿ ಎಷ್ಟು ಇದು ಡಿವೈಡ್ ಮಾಡಿದ್ದಾರೆ ಈ ಒಂದು ಸರ್ಕಲ್ನ ಅಂತಂದರೆ 8 ವಿಭಾಗವಾಗಿ ಮಾಡಿದ್ದಾರೆ. ಜೊತೆಗೆ ಅದು 6 ಕವರ್ ಮಾಡಿ 8 ಟೋಟಲ್ ಆಗಿದೆ ಅಂತ. ಸೊ ಇದು 6/8 ಅನ್ನೋದು ನಮಗೆ ಭಿನ್ನರಾಶಿ ಆಗುತ್ತೆ. ಸೊ ನೆಕ್ಸ್ಟು, ಬಿಕಾಸ್ ಯಾವಾಗಲೂ ಈ ಥರ ಭಿನ್ನರಾಶಿಗಳು, ಈ ಥರ ನ್ಯೂಮರೇಟರ್, ಡಿನಾಮಿನೇಟರ್, ಅಂಶ ಛೇದ ಎಲ್ಲ ಬಂದಾಗ ಮಕ್ಕಳಿಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದಿರುತ್ತೆ. ನೀವು ಈ ಥರ ವಿಷುಯಲಿ ತೋರಿಸಿದಾಗ ನೋಡಿ, ಈ ಥರ 8 ವಿಭಾಗ ಏನು ಭಾಗಗಳಿದ್ದಾವೆ, ಅದರಲ್ಲಿ 6 ನಾವು ಕವರ್ ಮಾಡಿದ್ದೀವಿ ಅಂದಾಗ ಮೇಲ್ಗಡೆ 6 ಆಗುತ್ತೆ, ಇದು 8 ಆಗುತ್ತೆ ಅನ್ನೋದು ನೀವು ತೋರಿಸ್ಬೋದು. ಸೊ ನೆಕ್ಸ್ಟು ಇದೇ ಥರ ಇನ್ನೊಂದು ನೋಡೋಣ. ನೋಡಿ ಈಗ ಇದೇನಿದೆ, 10 ಟೋಟಲ್ಲು, ಅದರಲ್ಲಿ 1, 2, 3, 4, 5. ಸೊ ಆಗ 5 ಟೋಟಲ್ 10 ಭಾಗ ಇದೆ. 5 ನ್ಯೂಮರೇಟರ್ ಬರುತ್ತೆ, ಇದು 10 ಅಂದರೆ 5 ಅನ್ನೋ ಥರ ನಾವು ಭಿನ್ನರಾಶಿ ಹೇಳ್ತೀವಲ್ವ ಆ ಥರ. ಸೊ ನೆಕ್ಸ್ಟು ಇನ್ನೊಂದು ನೋಡೋಣ. ಸೊ ಇದು 2/4 ಸಿಂಪಲ್, 4 ಭಾಗ ಇದೆ ಅದರಲ್ಲಿ 2, ಸೊ 2/4. ಸೊ 2/4 ಅಂತ ಹೇಳ್ತೀವಲ್ವ ಭಿನ್ನರಾಶಿ. ಸೊ ಆ ಥರ. ಸೊ ಇದು ನೀವು ಹೇಳ್ಕೊಟ್ಟ ಮೇಲೆ ಅವ್ರಿಗೆ ಈ ಥರ ವಿಜುವಲ್ ಆಗಿ ನೀವು ತೋರಿಸಿದ ಮೇಲೆ, ಒಂದು ಮೂರು ನಾಲ್ಕು ಎಕ್ಸಾಂಪಲ್ನ ಕೊಟ್ಟ ಮೇಲೆ ಫ್ರ್ಯಾಕ್ಷನ್ ಅಂದರೆ ಅದೇನು ಅಂತ ನೋಡ್ತಾ ಹೋಗೋಣ. ಸೊ ಈಗ 1, 2, 3, 4, 5, 6, 7, 8 ಅಲ್ವಾ. ಸೊ 1, 2, 3, 4 ಇದು 4 ಇದೆ 8 ಇದೆ. ಸೊ 1 ಇದೆ, 1 ಮಾತ್ರ ಅದಾಗಿದೆ. ಸೊ 1 ಮೇಲ್ಗಡೆ ಏನಿರ್ತೀವಿ ಅಂಶ ಇರುತ್ತೆ, ನಾವು ಕೆಳಗಡೆ ಛೇದ ಎಷ್ಟು ಬರುತ್ತೆ 8 ಇದೆ. ಸೊ ಕರೆಕ್ಟಾ ಅಂತ ಕೇಳೋಣ. ಸೊ ಕರೆಕ್ಟ್ ಇದೆ. ಸೊ ನೀವು ನೆಕ್ಸ್ಟು ಈ ಥರ ನೆಕ್ಸ್ಟ್ ಹಿಂಗಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಅದು ಆದಮೇಲೆ ಅದೇ ನೆಕ್ಸ್ಟಿಗೆ ಹೋಗುತ್ತೆ. ಸೊ ಇದೇನಂತಂದರೆ 3 ಈ ಸರ್ಕಲಲ್ಲಿ ಇದು 2/3 ಅಂತ. ಸೊ 2/3 ಅಂತ ಹೇಳ್ಬೋದು. ಸೊ ಈ ಥರ ನಾವು ಅವ್ರಿಗೆ ಭಿನ್ನರಾಶಿನ ಹೇಳ್ಕೊಡ್ಬೋದು. ಅದರಲ್ಲಿ ಆ್ಯಕ್ಟಿವಿಟೀಸ್ ಇದ್ದಾವೆ, ಮ್ಯಾಚ್ ದ ಫ್ರ್ಯಾಕ್ಷನ್ಸ್ ಅಂತ ಇದೆ. ಸೊ ಇದರಲ್ಲಿ 2/4 ಯಾವುದಿದೆ, ಇದಿದೆ. ಸೊ ಇದು ಜೊತೆಗೆ ಇದು ಮ್ಯಾಚ್ ಮಾಡೋದು, 3/4 ಇದು ಮತ್ತು ಇದು. ಸೊ ಈ ಥರ ನೀವು 1/2 ಅಂತ ಹೇಳ್ತೀವಲ್ಲ, 1/3 ಆ ಥರ. ಸೊ ಇದು ನೋಡಿ ಎಷ್ಟು ಸಿಂಪಲಾಗಿ ಒಂದು ಭಿನ್ನರಾಶಿ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ಥರ ಇದು ಹಾಗೇ ಮ್ಯಾಚ್ ಮಾಡೋದು, ಜೊತೆಗೆ ಇನ್ನೂ ಕಾನ್ಸೆಪ್ಟ್ಸ್ಗಳಿದ್ದಾವೆ ಕಂಪೇರ್ ಮಾಡ್ಕೊಳ್ಳೋದು. ಸೊ 1/2 ಅಂದರೆ ಇದು, 1/3. ಸೊ 1/2 ದೊಡ್ಡದಾ ಅಥವಾ 1/3 ದೊಡ್ಡದಾ ಅನ್ನೋದು ವಿಷಯ. ಸೊ ಇದರಲ್ಲಿ ಜಾಸ್ತಿ ಕವರ್ ಆಗಿದೆ, ಇದರಲ್ಲಿ ಸ್ವಲ್ಪ ಕವರ್ ಆಗಿದೆ. ಹಾಗಂದರೆ 1/2 ದೊಡ್ಡದು. ಸೊ 1/2 ದೊಡ್ಡದು ಅನ್ನೋದನ್ನು ನೀವು ಈ ಥರ ಹೇಳ್ಬೋದು. ಸಾರಿ, ಇದು ಬರಬೇಕಲ್ವಾ, ಒಂದು ನಿಮಿಷ. ಸೊ ಈ ಥರ ನೀವು ಫ್ರ್ಯಾಕ್ಷನ್ಸು ಯಾವ್ದು ಜಾಸ್ತಿ ಯಾವ್ದು ಕಮ್ಮಿ ಅನ್ನೋದನ್ನು ಈ ಥರ ವಿಜುವಲ್ ಆಗಿ ತೋರಿಸಿದಾಗ ನಿಮ್ಮ ಅವರು ಈಸಿಯಾಗಿ ಅರ್ಥ ಮಾಡೋದು. 2/3 ದೊಡ್ಡದಿದೆಯಾ ಅಥವಾ 1/3 ಯಾವುದು ದೊಡ್ಡದು ಅನ್ನೋದಕ್ಕೆ ಈ ಒಂದು ಏನು ಕಂಪೇರ್ ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿನ ಕಂಪೇರ್ ಮಾಡೋದ್ರ ಮುಖಾಂತರ ನೀವು ಅವ್ರಿಗೆ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ಬಹುದು. ಸೊ ಅದೇ ಥರ ಇನ್ನು ಗ್ರೂಪ್ ಫ್ರ್ಯಾಕ್ಷನ್ಸ್ ಅಂತೆಲ್ಲ ಇದ್ದಾವೆ. ಸೊ ಇದರಲ್ಲಿ ನೀವು ಈ ಎಕ್ಸಸೈಸ್ನ ಅವ್ರಿಗೆ ಕೊಟ್ಟಾಗ, ಸೊ ಇದರಲ್ಲಿ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಥರ ನಿಮ್ಮ ಕಾನ್ಸೆಪ್ಟ್ಸ್ ಇರುತ್ತಲ್ವ ನಿಮ್ಮ ಒಂದು ಸಿಲೆಬಸಲ್ಲಿ, ಈ ಒಂದು ಕಾನ್ಸೆಪ್ಟ್ ಮ್ಯಾಚ್ ಆಗೋದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೋದು. ಸೊ ಇದರಲ್ಲಿ 1/2 ಆಗಿದೆ, ಇದು 4 ಇದೆ, ಇದು 1/2 ಆಗಿದೆ. ಸೊ ಇದರಲ್ಲಿ ಅದು ಯಾವುದಾಗಿದೆ ಅನ್ನೋದನ್ನು ನೀವು ಈ ಥರ ಮ್ಯಾಚ್ ಮಾಡ್ಕೋಬೋದು ಈ ಥರ. ಸೊ ಆ ಥರ ತುಂಬ ಆ್ಯಕ್ಟಿವಿಟೀಸ್ ಇದ್ದಾವೆ, ನೀವು ಅದನ್ನು ತೋರಿಸ್ಕೊಳ್ಳಿ. ಸೊ ಒಂದು ಸತಿ ನೀವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈ ಥರ ಆ್ಯಕ್ಟಿವಿಟೀಸ್ನ 1/4 ಅಂದರೆ ಯಾವುದು ಇದಿದೆ ಅಲ್ವಾ, ಸೊ ಇದನ್ನು ಮಾಡ್ಬೋದು. ಇನ್ನೊಂದಿದೆ 1/4 ಯಾವುದಿದೆ ಇದಿದೆ. ಸೊ ಈ ಥರ ಅವ್ರಿಗೆ ತೋರಿಸ್ಬಹುದು. ಸೊ ಈಸಿಯಾಗಿ ಭಿನ್ನರಾಶಿ ಅಂತ ಒಂದು ಏನು ವಿಷಯ ಇದೆ ಅಥವಾ ಕಾನ್ಸೆಪ್ಟು, ಈ ಥರ ನಾವು ಅವ್ರಿಗೆ ವಿಜುವಲಿ ತೋರಿಸೋದ್ರಿಂದ ಬಹಳ ಬೇಗ ಅವರು ಅರ್ಥ ಮಾಡ್ಕೋತಾರೆ. ಏನು ಅರ್ಥ ಮಾಡ್ಕೊಂಡಿರ್ತಾರೆ ಅದು ತುಂಬ ಅವ್ರು ಈಸಿಯಾಗಿ ಮರೆಯಲ್ಲ. ಸೊ ಇದು ನೀವು ನಿಮಗೆ ಯಾವ ಒಂದು ಗ್ರೇಡ್ ಮಕ್ಕಳಿಗೆ ಅಂದರೆ ಯಾವ ತರಗತಿ ಮಕ್ಕಳಿಗೆ ಇದು ನಿಮಗೆ ಅನ್ವಯ ಆಗುತ್ತೆ ಅನ್ನೋದನ್ನು ನೀವು ಸಿಲೆಬಸ್ಸಿಗೆ ಕಂಪೇರ್ ಮಾಡಿ ನೋಡಿ. ನೀವು ಇದನ್ನು ಖಂಡಿತವಾಗ್ಲೂ
ನಿಮ್ಮ ಒಂದು ಟೀಚಿಂಗ್ ಮೆಥಡಲ್ಲಿ ಉಪಯೋಗಿಸಿ, ಯಾಕಂತಂದರೆ ಅಷ್ಟು ಸುಲಭವಾಗಿ ಅರ್ಥ ಆಗಿಬಿಡುತ್ತೆ ಈ ಕಾನ್ಸೆಪ್ಟು. ಯಾಕಂದರೆ ನಾವು ಕಲ್ತ್ಬೇಕಾದ್ರೆ ಇದೆಲ್ಲ ತುಂಬ ಕಷ್ಟ ಅಂತ ಅನಿಸ್ತಿತ್ತು. ಈ ಥರ ಯಾವಾಗ ಸಿಂಪಲ್ಲಾಗಿ ಈ ಥರ ಟೂಲ್ ಮುಖಾಂತರ ಕಲಿತಾಗ ಎಷ್ಟು ಇಷ್ಟೊಂದು ಈಸಿನಾ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಯಾಕಂದರೆ ನಾವು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋದು ನಾವು ಸಿಂಪಲ್ಲಾಗಿ ಈಸಿ ಮಾಡಿಬಿಟ್ರೆ ಮಕ್ಳಿಗೂ ಅದು ತುಂಬ ಈಸಿಯಾಗಿ, ಇಷ್ಟೇನಾ ಇದು ತುಂಬ ಈಸಿಯಾಗಿ ಕಲ್ತ್ಕೋಬೋದಲ್ಲ ಅಂತ ಅನಿಸುತ್ತೆ. ಸೊ ಇದು ಫ್ರ್ಯಾಕ್ಷನ್ಸ್ ಅಂತಂದರೆ ಭಿನ್ನರಾಶಿ ಕಾನ್ಸೆಪ್ಟ್ಸಲ್ಲಿ ಹೇಳಿದ್ದು. ಇನ್ನು ಮಿಕ್ಕಿದೆಲ್ಲ ಸೇಮ್ ಅದೇ, ನನ್ನ ಕಳೆದ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಅದೇ ಇದೆ. ಸೊ ಈಗ ನಾನು ಲಾಗೌಟ್ ಆಗಿಬಿಟ್ಟು ಮತ್ತೆ ಗ್ರೇಡ್ ಟೂ ಹೋಗ್ತೀನಿ. ಗ್ರೇಡ್ ಟೂವಲ್ಲಿ ಏನಾದರೂ ಹೊಸದು ಕಾನ್ಸೆಪ್ಟ್ ಆ್ಯಡ್ ಆಗಿದೆ ಅಂತ ನೋಡೋಣ. ಸೊ ಗ್ರೇಡ್ ಟೂವಲ್ಲಿ ಕೂಡ ಫ್ರ್ಯಾಕ್ಷನ್ಸೇ, ಜೊತೆಗೆ ಸ್ವಲ್ಪ ಕಷ್ಟ ಇರುತ್ತಷ್ಟೇ. ಸೊ ಫ್ರ್ಯಾಕ್ಷನ್ಸ್ ನಾನು ನಿಮ್ಗೆ ಹೇಳಿದ್ದೀನಿ ಭಿನ್ನರಾಶಿದು. ಸೊ ಮತ್ತೆ ಲಾಗೌಟ್ ಆಗ್ತೀನಿ. ಗ್ರೇಡ್ ತ್ರೀಯಲ್ಲಿ ಹೊಸ ಕಾನ್ಸೆಪ್ಟ್ ಯಾವುದಿದೆ ಅಂತ ನೋಡೋಣ. ಸೇಮ್ ಅದಕ್ಕೆ ಹೋಗ್ತೀನಿ. ಸೇಮ್ ಅದು ಕೂಡ ಫ್ರ್ಯಾಕ್ಷನ್ಸೇ ಇದೆ, ಗ್ರೇಡ್ ತ್ರೀಯಲ್ಲಿ ಕೂಡ ಫ್ರ್ಯಾಕ್ಷನ್ಸೇ ಇದೆ. ಸೊ ಸೇಮ್ ನೀವು ಅದು ಒಂದ್ಸತಿ ನೀವು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಹೇಳ್ಕೊಡೋದಕ್ಕೆ ಬಲ್ಪ್ ಇರುತ್ತೆ, ಆ ಥರದ್ದು ಹೇಳ್ಕೊಡ್ಬೋದು. ಮಕ್ಕಳು ಸಹ ನೀವೇ ಟ್ರೈ ಮಾಡ್ಬೋದು. ಟೀಚರ್ಸೇ ಪ್ರತಿಯೊಂದ್ಸತಿ ನಿಮ್ಗೆ ಹೇಳ್ಕೊಡ್ಬೇಕಂತ ಇಲ್ಲ. ಟೀಚರ್ಸ್ ಒಂದ್ಸತಿ ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬಿಟ್ರೆ ನೀವೇ ಒಂದೊಂದೇ ಕ್ಲಿಕ್ ಮಾಡಿ ನೀವೇ ನೋಡ್ತಾ ಹೋಗ್ಬೇಕು. ಯಾಕಂದರೆ ನೀವು ಯಾವಾಗ ಕುತೂಹಲ ಇಟ್ಕೊಂಡು ನೋಡಿ ಇದೇನಾಗುತ್ತೆ, ಇದೇನು, ಇದು ಹೆಂಗೆ ಮಾಡ್ಬೋದು ಅನ್ನೋದನ್ನು ನೀವು ಯಾವಾಗ ಶುರು ಮಾಡ್ತೀರಲ್ವ ಕಲ್ತ್ಕೊಳ್ಳೋದು, ಆವಾಗ ನಿಮಗೆ ಆಸಕ್ತಿ ಜಾಸ್ತಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಯಾರ ಮೇಲೂ ನೀವು ಯಾರ ಮೇಲಾದರೂ ಡಿಪೆಂಡ್ ಆಗೋದು ಶುರುವಾದಾಗ ಏನಾಗುತ್ತೆ, ನಿಮಗೆ ಅವ್ರು ಹೇಳ್ಕೊಟ್ರೆ ನನಗೆ ಕಲ್ತ್ಕೊಳಕ್ಕಾಗೋದು ಅನ್ನೋ ಥರ ನೀವು ಹಂಗೆ ಮಾಡ್ಕೋಬೇಡಿ ಮಕ್ಕಳೇ. ನೀವೇ ನೋಡಿ ಎಕ್ಸ್ಪ್ಲೋರ್ ಮಾಡಿ, ಒಂದು ಕ್ಲಿಕ್ ಮಾಡಿ ನೋಡಿ ಕಲ್ತ್ಕೊಳೋದಕ್ಕೆ ಪ್ರಯತ್ನ ಪಡಿ. ಟೀಚರ್ಸ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ನೋಡಿದಾಗ ನಿಮ್ಗೆ ಗೊತ್ತಾಗೋಗುತ್ತೆ ಯಾವ ಕಾನ್ಸೆಪ್ಟ್ ಯಾರಿಗೆ ಹೇಳ್ಕೊಡ್ಬೇಕು ಅಂತ. ಅವ್ರಿಗೆ ಒಂದ್ಸತಿ ನೀವು ತೋರಿಸಿದ್ರೆ ಸಾಕು, ಪ್ರತಿ ಸತಿನೂ ನೀವು ಹೋಗಿ ಹೇಳಬೇಕು, ಆ ಥರ ಏನಿರಲ್ಲ ಅಲ್ವಾ. ಸೊ ನೆಕ್ಸ್ಟು ನಾನು ಫೋರ್ತ್ ಗ್ರೇಡ್ಗೆ ಹೋಗ್ತೀನಿ. ಜೊತೆಗೆ ಇಲ್ಲಿ ಫ್ರ್ಯಾಕ್ಷನ್ಸ್ ಜೊತೆಗೆ ಡೆಸಿಮಲ್ ಫ್ರ್ಯಾಕ್ಷನ್ಸ್. ಸೊ ಡೆಸಿಮಲ್ಗೆ ನಾವು ದಶಮಾಂಶ ಅಂತ ಹೇಳ್ತೀವಲ್ವ, ಸೊ ಈ ಡೆಸಿಮಲ್ ಫ್ರ್ಯಾಕ್ಷನ್ಸ್ ಏನಿದೆ ಅಂತ ನೋಡೋಣ. ಡೆಸಿಮಲ್ ಫ್ರ್ಯಾಕ್ಷನ್ಸಲ್ಲಿ ಫಸ್ಟ್ ಏನು ಹೇಳ್ಕೊಡ್ತಾರೆ ಅಂತ. ಸೊ ಸೇಮ್ ಏನು ಫ್ರ್ಯಾಕ್ಷನ್ಸಲ್ಲಿ ಒಂದು ಅಥವಾ ಒಂದರಲ್ಲಿ ಎರಡು ಆ ಥರ ಹೇಳ್ತೀವಿ, ಇದು ಡೆಸಿಮಲ್ ದಶಮಾಂಶದ ಮೂಲಕ ಹೇಳ್ಕೊಟ್ಟಿರೋದು. ಸೊ 0.7 ಅಂತಂದರೆ ಇದು ಹತ್ತಿದೆ. ಸೊ ಹತ್ತರಲ್ಲಿ ಏಳನ್ನ ಅವರು ಡಾರ್ಕ್ ಮಾಡಿದ್ದಾರೆ, ಅಂದರೆ ಏಳು ಭಾಗಗಳನ್ನ. ಸೊ 0.7 ಅಂತ. ಸೊ ಇನ್ನೊಂದು ನೋಡೋಣ. ಸೊ ಇದು 8 ಮಾಡಿದ್ದಾರೆ, 0.8. ಸೊ ನೆಕ್ಸ್ಟು 0.1. ಸೊ ನೀಟಾಗಿ ಗೊತ್ತಾಗ್ಬಿಡುತ್ತೆ ಎಂಥವ್ರಿಗೆ ಆದ್ರೂ ಇದು ಹೆಂಗೆ ಅಂತ. ಸೊ ನೆಕ್ಸ್ಟು ಇದರಲ್ಲಿ ಏನಿರ್ಬೋದು, 0.2 ಅಲ್ವಾ. ಸೊ 10 ಇದ್ದೇ ಇರುತ್ತೆ, ನಾವು ಡೆಸಿಮಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 10ಗೇನೆ. ಸೊ 10 ಇರುತ್ತೆ. ಸೊ ಕರೆಕ್ಟಾಗಿದೆ ಅಂತ. ಸೊ ಈ ಥರ ಆ್ಯಕ್ಟಿವಿಟೀಸ್ನ ಅವ್ರಿಗೆ ಆಡಕ್ಕೆ ಬಿಡಿ, ಡೆಸಿಮಲ್ ಹೇಗೆ ಅಂತ. ಸೊ ಇದರಲ್ಲಿ 0.66 ಯಾವುದಿದೆ ಅಂತ ನೋಡ್ಕೊಳ್ಳೋದು, ಅದಕ್ಕೆ ಮ್ಯಾಚ್ ಮಾಡೋದು. 1 ಯಾವುದಿದೆ ಅಂತ ನೋಡ್ಕೊಳ್ಳೋದು, ಅದಕ್ಕೆ ಮ್ಯಾಚ್ ಮಾಡೋದು. ಸೊ ಅದೇ ಥರ 4 ಮತ್ತು 9. 0.9 ಅಂದರೆ ಎಷ್ಟಿರುತ್ತೆ ಅಂತಂದರೆ, ಈಗ ಪಾಯಿಂಟ್ ಯಾವುದಾದ್ರೂ ನಾವೀಗ ಮ್ಯಾಥ್ಸಲ್ಲಿ ಏನು ಪ್ರಾಬ್ಲಮ್ಸ್ ಅಥವಾ ಇಕ್ವೇಷನ್ಸ್ನ ಹೈಸ್ಕೂಲಲ್ಲಿ ನಾವು ಸಿಲೆಬಸಲ್ಲಿ ಬರುತ್ತಲ್ವ ಸಾಲ್ವ್ ಮಾಡೋಕ್ಕೆ ಹೋದಾಗ, ಅವ್ರಿಗೆ 0.8 ಅಂದರೆ ಏನು, ಸುಮ್ಮನೆ ಮಗ್ಗಿ ಮಾಡಿಕೊಂಡು ಬರೀ ಏನಂತಾರೆ ಬರೀ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳದೆ ಏನಿದೆ ಏನಿದೆ ಅಂತ ಪುಸ್ಕದ ಬದನೇಕಾಯಿ ಅಂತ ಹೇಳ್ತೀವಲ್ಲ ನಾವು, ಬರೀ ಅದನ್ನು ಮರು ಏನಂತಾರೆ ಬಾಯ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಏನು ಅಂತ ಗೊತ್ತಿರಲ್ಲ, ಬರೀ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಸುಮ್ಮನೆ ಇಕ್ವೇಷನ್ಸ್ ಅಂತ ಏನು ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡ್ಕೊತಾ ಹೋಗ್ತಾರೆ. ಬಟ್ ಈ ಥರ ತೋರಿಸಿದಾಗ ಫ್ರ್ಯಾಕ್ಷನ್ಸು, ಡೆಸಿಮಲ್ ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿ ಆಗಿರಬಹುದು ಅಥವಾ ದಶಮಾಂಶ ಆಗಿರ್ಬೋದು, ದಶಮಾಂಶ ಭಿನ್ನರಾಶಿಗಳಾಗಿರಬಹುದು, ಈ ಥರ ನೀವು ಅವರಿಗೆ ಅರ್ಥ ಮಾಡಿಸಿದಾಗ ಅವ್ರಿಗೆ ಅರ್ಥ ಮಾಡಿಕೊಂಡು ಒಂದು ವಿಷಯನ ಅವರು ಕಲೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಏನು ಕಲ್ತಿರ್ತಾರೆ ಅದನ್ನು ಎಕ್ಸಾಮಲ್ಲಿ ಸಹ ಅವ್ರಿಗೆ ತುಂಬ ಈಸಿಯಾಗಿ ಹೋಗುತ್ತೆ. ಒಂದ್ಸತಿ ಅವರು ಕಾನ್ಸೆಪ್ಟ್ ತಿಳ್ಕೊಂಡು ಅವರು ಯಾರು, ನಾನು ಇದನ್ನು ಹೈಸ್ಕೂಲ್ ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ನೀವು ಮುಂದೆ ಬರೋ ಅಂಥ ಒಂದು ಏನು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಸುಲಭ ಆಗುತ್ತೆ ಇದೆಲ್ಲ ಅಂತಂದರೆ, ನೀವು ಅಷ್ಟು ಸುಲಭವಾಗಿ ಎಂಥ ಇಕ್ವೇಷನ್ ಎಂಥ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡಿಬಿಡ್ತೀರಾ. ಸೊ ಇದು ದಶಮಾಂಶದಲ್ಲಿ ಭಿನ್ನರಾಶಿಯಲ್ಲಿ ಹೇಳ್ಕೊಟ್ಟಿದ್ದು. ಸೊ ಇನ್ನೆಲ್ಲ ಸೇಮ್ ಹಾಗೆ ಇರುತ್ತೆ. ಇನ್ನೊಂದು ನೆಗೆಟಿವ್ ನಂಬರ್ಸ್ ಅಂತ ಒಂದು ಬಂದಿದೆ ಇದರಲ್ಲಿ. ಸೊ ನಾನು ನೆಗೆಟಿವ್ ನಂಬರ್ಸು ಜೊತೆಗೆ ಇನ್ನೊಂದು ಎರಡು ಮೂರು ಕಾನ್ಸೆಪ್ಟ್ಸ್ ಇದೆ, ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಒಂದೇ ವೀಡಿಯೋದಲ್ಲಿ ಎಲ್ಲ ಹೇಳೋದು ಬೇಡ ಅಂತಷ್ಟೇ. ನಾನು ಮುಂದಿನ ವೀಡಿಯೋದಲ್ಲಿ ಇನ್ನು ಯಾವ್ಯಾವ್ದು ಹೊಸ ಕಾನ್ಸೆಪ್ಟ್ ಇದ್ದಾವೆ ಈ ಒಂದು ಮ್ಯಾಥ್ಸ್ ವಿಭಾಗದಲ್ಲಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೀಚರ್ಸ್ ನೀವು ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾರಿಗೆ ಏನು ಹೇಳ್ಬೋದು ಅಂತ. ಮಕ್ಕಳು ನೀವೇ ಕಲ್ತ್ಕೊಂಡು ನೋಡಿ ಟೀಚರ್ಸ್ ಏನು ಹೇಳ್ಕೊಡ್ತಾರೆ, ಜೊತೆಗೆ ನೀವು ಸಹ ಒಂದೊಂದೇ ಕ್ಲಿಕ್ ಮಾಡಿ ಎಲ್ಲ ಆ್ಯಕ್ಟಿವಿಟೀಸ್ ಇದಾವಲ್ವ, ನಾನಿವಾಗ ಭಿನ್ನರಾಶಿ ಜೊತೆಗೆ ಈ ದಶಮಾಂಶದಲ್ಲಿ ಹೇಳ್ಕೊಟ್ಟಲ್ಲ ಎಲ್ಲ ಆ್ಯಕ್ಟಿವಿಟೀಸು ಮಾಡಿ ಒಂದೆರಡು ಅಂತಲ್ಲ, ಎಷ್ಟು ಆ್ಯಕ್ಟಿವಿಟೀಸ್ ಇದೆ, ಎಷ್ಟು ಚಟುವಟಿಕೆಗಳಿದೆ ಎಲ್ಲನೂ ನೀವು ಕ್ಲಿಕ್ ಮಾಡಿ ಏನು ನನಗೆ ಇದು ಅರ್ಥಿದೆಯಾ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ ನನಗೆ ಅನ್ನೋದನ್ನು ನೀವು ಇಲ್ಲೇ ನೀವು ಏನು ಅರ್ಥ ಮಾಡ್ಕೊಂಡಿರ್ತೀರೋ ಇಲ್ಲಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ರಿಸಲ್ಟು ಸಹ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವೋ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋ ತನಕ ಇದನ್ನು ದಯವಿದ್ದು ಟ್ರೈ ಮಾಡ್ತಾ ಇರಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.